ಹಗಲ್ ಕನ್ಸು ನಾವು ಕಾಣ್ತಿದಾವ ಕೆ ಎನ್ ರಾಜಣ್ಣ ಏನ್ ಹೇಳಿದ್ರು ಲೋಕಸಭೆಯಲ್ಲಿ ಗೆಲ್ತಾ ಇದ್ರೆ ನಾವು ರಾಜೀನಾಮೆ ಕೊಡಬೇಕು ಅಂತ ನಾವು ಹೇಳಿದ್ವಿ. ರಾಜಣ್ಣವರೇ ಹೇಳಿರ್ತಕ್ಕಂಥದ್ದು ನಿಮ್ಗೆಲ್ಲರೂ ಕೂಡ ಗೊತ್ತು. ಕಂಪ್ಲಿ ಶಾಸಕ ಗಣೇಶ್ ಹೇಳ್ತಾರೆ ಒಂದು ಕಂಬ ಹಾಕಕ್ಕೆ ಜಾರ್ಜ್ ಮನೆ ಮುಂದೆ ಹೋಗ್ಬೇಕಲ್ಲಪ್ಪ ನಾವು. ಕಂಪ್ಲಿ ಎಮ್ ಎಲ್ ಎ ಶಾಸಕ ಗಣೇಶ್ ಅವರು ರಾಯರೆಡ್ಡಿ ಹೇಳ್ತಾರೆ ಏ ಒಂದು ಲೈಟ್ ಹಾಕ್ಸಕ್ಕೆ ಆಯ್ತಾ ಇಲ್ಲ ಮುಖ್ಯಮಂತ್ರಿಗಳೇ ಬಂದು ನೋಡಿ ನಮ್ಮ ನೋಡೋರು ಯಾರು ಅಂತ ರಾಯರೆಡ್ಡಿ ಬಾಯ್ಬಿಡ್ಕತ್ತವ್ರೆ. ಕಾಂಗ್ರೆಸ್ ಎಮ್ ಎಲ್ ಎಗಳೇ ಬಾಯ್ಬಿಡಿತಾ ಇದ್ದಾರೆ, ರಾಜ್ಯ ಜನ ಇನ್ನೂ ಅದಕ್ಕಿಂತ ಜಾಸ್ತಿ ಬಾಯ್ಬಿಡಿತಾ ಇದ್ದಾರೆ. ಭೀಕರ ಬರಗಾಲದಲ್ಲಿ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿನೂ ಇಲ್ಲ. ನೀವು ನೋಡಿದ್ದೀರಿ ಒಂದು ರಾಜು ಕಾಗೆಯವರು ಹೇಳಿದರು ನಮಗೆ ಗೌರವನೂ ಇಲ್ಲ ಅಭಿವೃದ್ಧಿಗೆ ನಯಾ ಪೈಸ ಹಣನೂ ಇಲ್ಲ ನಾವ್ಯಾಕೆ ಇಲ್ಲಿರಬೇಕು ಅಂತ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ. ಬಿ ಆರ್ ಪಾಟೀಲ್ ಹೇಳಿದರು 5 ಗ್ಯಾರಂಟಿ ಯೋಜನೆ ಶಾಸಕರು ಕೇಳಿದ್ವ ಜನ ಕೇಳಿದ್ರ ಇದು ಯಾತಕ್ಕೆ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ, ಆಸ್ಪತ್ರೆ ಕಟ್ಟೋಂಗಿಲ್ಲ, ಶಾಲೆ ಕಟ್ಟಿಡೋಂಗಿಲ್ಲ, ಶಾಲೆ ದುರಸ್ತಿ ಮಾಡೋಂಗಿಲ್ಲ, ಹಳ್ಳಿಗಳ ರಸ್ತೆ ಗುಂಡಿ ಮುಚ್ಚೋಂಗಿಲ್ಲ, ರೈತರು ಬರಗಾಲ ಬಂದಿದೆ, ಬರಗಾಲದಲ್ಲಿ ಏನೂ ಕೂಡ ಒಂದೇ ಒಂದು ರೂಪಾಯಿ 40 ಲಕ್ಷ ಹೆಕ್ಟೇರ್ ಇವತ್ತು ಬೆಳೆ ನಷ್ಟ ಆಗಿದೆ, 4800 ರೂಪಾಯಿ ಡ್ಯಾಮೇಜ್ ಆಗಿದೆ ಅಂತೇಳಿ ಸರ್ಕಾರದ ವರದಿ ನಮ್ಮದಲ್ಲ ಅವ್ರ ವರದಿ ಪ್ರಕಾರನೇ ಈಗಾಗಲೇ ಅಕ್ಟೋಬರ್ ಮುಗಿತಾ ಇದೆ ಬೇಸಿಗೆ ಬರ್ತಾ ಇದೆ. ಇಷ್ಟು ದಿವಸ ಆದರೂ ಒಂದು ಸರ್ಕಾರ ಇದೇ ರಾಜ್ಯದಲ್ಲಿ ಅವ್ರಿಗೇನು ಬೆಳೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದೇ ಒಂದು ರೂಪಾಯಿ ಬೆಳೆ ಪರಿಹಾರ ಕೊಡಲಿಲ್ಲ, ರೈತರ ಕಡೆ ನೋಡಿಲ್ಲ, ಭೀಕರವಾದಂಥ ಬರಗಾಲ ಈ ರೀತಿಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದೇ ಎಲ್ಲರೂ ಕೂಡ ಕೊರಗು ಬಂದಿದೆ. ಈಗಾಗಲೇ ಎಲ್ಲ ಜನರು ಗೊತ್ತಾಗಿದೆ ಕಾಂಗ್ರೆಸ್ ತಂದು ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥ ಮಂದಟ್ಟಾಗ್ತಾ ಇದೆ. ಅದಕ್ಕೋಸ್ಕರನೇ ನಾವು ಮತ್ತು ಭಾರತೀಯ ಜನತಾ ಪಕ್ಷ ಇಬ್ಬರೂ ಕೂಡ ಒಟ್ಟಾಗಿ ಹೋಗಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು. ಮುಂದೆ ನರೇಂದ್ರ ಮೋದಿಯವರ ನಾಯಕತ್ವ ಈ ದೇಶಕ್ಕೆ ಅಗತ್ಯ ಇದೆ, ಅವ್ರನ್ನ ಉಳಿಸ್ಬೇಕು ಅಂತಕ್ಕಂಥ ನಿರ್ಣಯಗಳನ್ನು ಮಾಡಿದೆ.